ನಮಸ್ಕಾರ ನಮಸ್ಕಾರ, ನಾನು ನಿಮ್ಮ ಗಯ್ಯ ಶಂಕರ್ ಮಾತಾಡ್ತಿದ್ದೀನಿ, ಫೌಂಡರ್ ಆಫ್ ಎಂಬ್ರಾಲಿ ಗ್ರೂಪ್ಸ್. ನಾವು ಇವತ್ತು ನೋಡ್ಬೇಕಾದ್ರೆ ಏನಂದ್ರೆ, ಹೋಂಡಾ ಲೀಡರ್ ಆಫ್ ದ ಸ್ಕೂಟರ್ಸ್, ಜಸ್ಟ್ 20 ಇಯರ್ಸ್ ಅಲ್ಲಿ 2.5 ಕ್ರೋರ್ಸ್ ಕಸ್ಟಮರ್ಸ್ ನ ಸಾಟಿಸ್ಫ್ಯಾಕ್ಷನ್ ಮಾಡಿರೋ ಗಾಡಿ ಬಂದ್ಬಿಟ್ಟು ಸೋಲ್ಡ್ ಕಸ್ಟಮರ್ಸ್, ಸೋಲೋ ಎಂಟ್ರಿ ಇನ್ ಕಸ್ಟಮರ್ ಇಟ್ಕೊಂಡಿರೋ ಗಾಡಿ ಬಗ್ಗೆ, ಆಕ್ಟಿವಾ 6G ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, BS6 ಗಾಡಿ ನೀವು ನೋಡ್ತಾ ಇರೋದು, ಇದು BS6 2022 ವೆಹಿಕಲ್ಸ್. ಈ ಗಾಡಿ ಬಗ್ಗೆ ನಾವು ಇವತ್ತು ರಿವ್ಯೂ ಮಾಡ್ತೀವಿ, ಬನ್ನಿ ಇವತ್ತಿನ ಹೋಗೋಣ. ಇದೊಳಗಡೆ ಏನಪ್ಪ ಅಂದ್ರೆ, ಇದು ಗಾಡಿ ನೋಡಿದ್ರೆ ನಿಮ್ಗೆ ಆಕ್ಟಿವಾ 100cc ಬಂದ್ಬಿಟ್ಟು ಈ ತರ ಇದೆ ಗಾಡಿ ಇತ್ತು. ಇವಾಗ ನೋಡಿದ್ರೆ ನೀವು BS6 6G ಗಾಡಿ ಬಂದ್ಬಿಟ್ಟು ಈ ತರ ಇದೆ. ಬಟ್ ಇದರಲ್ಲಿ ತುಂಬಾನೇ ಚೇಂಜಸ್ಗಳಿದೆ, ತುಂಬಾನೇ ಮಾಡೆಲ್ಗಳಿದೆ. ಆಲ್ಮೋಸ್ಟ್ ಒಂದು ಹೇಳ್ಬೇಕಾದ್ರೆ ಒಂದು 10 ಮಾಡೆಲ್ಸ್ ಮೇಲೆ ಬಂತು. ಬಟ್ ಅದರಲ್ಲಿ ಟೆಕ್ನಾಲಜಿಗಳು ಸಿಕ್ಕಾಪಟ್ಟೆ ಚೇಂಜಸ್ ಆಯ್ತು. ಬಟ್ ನಾವು ಇವತ್ತಿನ ನೋಡ್ಬೇಕಾದ್ರೆ ಶಾರ್ಟ್ ಆಗಿ ಇವತ್ತಿನ BS6 ಅಲ್ಲಿಗೂ ಓಲ್ಡ್ಗೂ ಏನಿದೆ ಆಲ್ಮೋಸ್ಟ್ ಅಂದ್ರೆ ವ್ಯತ್ಯಾಸನು ಇವತ್ತು ನೋಡ್ಬೋಣ ಅಂತ. ಇದ್ರದ್ದು ಇಸಿನು ಒಂದ್ಸತಿ ನೋಡ್ಬೋಣ ಅಂತ. ಇದೇನಂದ್ರೆ ಇಂಡಿಯಾಸ್ ನಂಬರ್ ಒನ್ ಸೇಲಿಂಗ್ ಸ್ಕೂಟರ್ ಬ್ರ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ನೋಡಿದ್ರೆ 250 ಲ್ಯಾಕ್ ಕಸ್ಟಮರ್ಸ್ ನ ಹತ್ರ ಒಂದು ಕಮ್ಯುನಿಟಿ ಇಟ್ಕೊಂಡಿದ್ದಾರೆ. ಅಂದ್ರೆ ಸೋಲ್ಡ್ ಮಾಡಿದ್ರೆ, ಅಂದ್ರೆ ಸೇಲ್ ಮಾಡಿದ್ರೆ 250 ಲ್ಯಾಕ್ ಕಸ್ಟಮರ್ಸ್ ಈ ಆಕ್ಟಿವಾ ಗಾಡಿನ ತಗೊಂಡಿದ್ದಾರೆ. ಓಕೆ, ಇದಕ್ಕೆ ಜಸ್ಟ್ ಫಾರ್ ಆಲ್ಮೋಸ್ಟ್ 20 ಇಯರ್ಸ್ ಆಗಿದೆ. ಈ 20 ಇಯರ್ಸ್ ಅಲ್ಲಿ ಏನಂದ್ರೆ, ಇದು ಮೇನ್ ಅಡ್ವಾಂಟೇಜಸ್ ಏನಂದ್ರೆ, ಇದ್ರ ಗಾಡಿಗಳು ಏನಂದ್ರೆ ಟೆಕ್ನಾಲಜಿ, ಇವ್ರದ್ದು ಹೋಂಡಾ ಅವ್ರದ್ದು ಟೆಕ್ನಾಲಜಿನೇ ಇದೆ ಮೇನ್. ಇದ್ದ ಹೋಂಡಾ ಆಕ್ಟಿವಾ ಇಸ್ ಮೋಟರ್ ಸ್ಕೂಟರ್ಸ್ ಮೇಡ್ ಬೈ ದಟ್ ಅಂದ್ರೆ HMSI ಇರೋದು ಏನಂದ್ರೆ, ಹೋಂಡಾ ಮೋಟರ್ ಸೈಕಲ್ಸ್ ಅಂಡ್ ಸ್ಕೂಟರ್ ಇಂಡಿಯಾ ಲಿಮಿಟೆಡ್ ಅಂತ ಬರುತ್ತೆ. ಇಟ್ ಇಸ್ ವಾಸ್ ಲಾಂಚ್ ಇನ್ ಮೇನ್ 1899 ಅಲ್ಲಿ ಇವರು ಇಂಡಿಯಾದಲ್ಲಿ ಸೇಲಿಂಗ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಇಲ್ಲಿ ಬಂದು ಸ್ಟಾರ್ಟ್ ಮಾಡೋದಕ್ಕೆ ಪರ್ಮಿಷನ್ ಸಿಕ್ತು ಇವರಿಗೆ ಇಂಡಿಯಾದೊಳಗಡೆ ಇವ್ರನ್ನ. ಅಂದ್ರೆ ಇವರು ಡೈರೆಕ್ಟ್ ಮಾರ್ಕೆಟ್ಗೆ ಇವ್ರಿಗೆ ಪರ್ಮಿಷನ್ ಸಿಕ್ಕಿತ್ತು. ಬಟ್ ಅದಕ್ಕೆ ಮುಂಚೆನೂ ಹೋಂಡಾದವ್ರು ಇದ್ರು, ಅವ್ರು ಹೀರೋ ಹೋಂಡಾ ಜೊತೆನು ಕ್ಯಾಂಟಿಗೋನ ಜೊತೆನು ಟೈಅಪ್ ಅಲ್ಲಿ ಇದ್ರು. ಡೈರೆಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ ಇರಲಿಲ್ಲ, ಸಪರೇಟ್ ಆಗಿರ್ಲಿಲ್ಲ. ಬಟ್ ಅವರಾಗಿ ಆವಾಗ ಬಂದ್ಬಿಟ್ಟು ಅವ್ರ ಜೊತೆ ಕೊಲಾಬ್ರೇಷನ್ ಇದ್ದು ಮಾರ್ಕೆಟ್ ಅಲ್ಲಿ ಇದ್ರು ಅಂತ. ಬಟ್ ಇವ್ರದ್ದು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಮ್ಗೆ 1899 ಇವ್ರಿಗೆ ಪರ್ಮಿಷನ್ ಸಿಕ್ಕಿದಾಗ ಅವರು ನಮ್ಮ ಇಲ್ಲಿ ಇಂಡಿಯಾದಲ್ಲಿ ಡೈರೆಕ್ಟ್ ಆಗಿ ಒಂದು ಫ್ಯಾಕ್ಟ್ರಿ ಮಾಡಿದ್ರು ಗುರ್ಗಾವ್ನಲ್ಲಿ ಅಂತ. ಬಟ್ ಅವಾಗ ಮಾಡಿದಾಗ ಅವ್ರು ಏನಂದ್ರೆ ಅಲ್ಲಿ ಮಾಡ್ಬೇಕಂದ್ರದ್ದು ಕೂಡ, ಆಮೇಲೆ ಅವರು ಅಲ್ಲಿಂದ ಗಾಡಿನ ಸ್ಟಾರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅಂತ, ಬಟ್ ಗಾಡಿ ನಮಗೆ ಸಿಕ್ಕಿದ್ದು ಬಂದು 2001 ಇಂದ ನಮ್ಗೆ ನೋಡಿದ್ರು ಸೇಲ್ಸ್ಗೆ ಸ್ಟಾರ್ಟ್ ಮಾಡಿದ್ರು ಅಂತ ಏನು ಅಂತ ಸ್ಟೇಟ್ ಮಾಡಿದ್ರು. ಅಂದ್ರೆ ಇದ್ರಲ್ಲಿ ಏನಂದ್ರೆ, ಹೋಂಡಾ ಮೋಡಿಸ್ ಸೋಲೋ ಎಂಟ್ರಿ ವಿತ್ ದ ಫಸ್ಟ್ 2 ವೀಲರ್ಸ್ ಇನ್ 102cc ಆಕ್ಟಿವಾ 2001 ರಿಸೆಂಟ್ ಇನ್ ದ ಹಿಸ್ಟ್ರಿ ಆಫ್ ದ ಓವರ್ ದಿ ಇಯರ್ ಹೋಂಡಾ ಆಕ್ಟಿವಾ ಬ್ರ್ಯಾಂಡ್ ಮೆನಿ ಮೈಲ್ ಸ್ಟೋನ್ ಇಟ್ ಇಸ್ ವೇ ಟು ದ ಅಚೀವ್ಡ್ ದಿಟ್ ಇಸ್ ರಿಮಾರ್ಕಬಲ್ ಫೀಟ್ ಇಟ್ ಇಸ್ ಇಟ್ ಇಸ್ BS6 ಏವಿಯೇಟರ್ ವರೆಗೂ ಇವತ್ತಿನ BS6 ಏವಿಯೇಟರ್ ವರೆಗೂ ಇವರು ಇಸ್ ಅ ಕಿಂಗ್ ಆಫ್ ದ ಇವತ್ತಿನವರೆಗೂ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಅಂದ್ರೆ ಯಾಕಂದ್ರೆ ಮೇನ್ ಏನಪ್ಪಾ ಅಂದ್ರೆ, ಒಂದು ವಿಷಯ ಏನಂದ್ರೆ ಇವರಿಗೆ ಅಂದ್ರೆ ಹೇಳ್ಬೇಕಂದ್ರೆ ಇವರದು ಟೆಕ್ನಾಲಜೀಸ್ ಹೋಂಡಾ ಲೀಡರ್ಶಿಪ್ ಅಂದ್ರೆ ಹೋಂಡಾ ಪವರ್ ಟು ದ ಟ್ರೂ ದ ಟೆಕ್ನಾಲಜಿ ಏನೇ ಇವ್ರದ್ದು ಮೇನ್ ಬಂದ್ಬಿಟ್ಟು ಅಡ್ವಾಂಟೇಜಸ್. ಯಾಕಂದ್ರೆ ಇದು ಹೋಂಡಾ ಬಂದ್ಬಿಟ್ಟು ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಇದು ಒಂದು ಜಾಪನೀಸ್ ಕಂಪನಿ. ಇವ್ರದ್ದು ಹೆಡ್ ಆಫೀಸ್ ಬಂದ್ಬಿಟ್ಟು ನಿಮಗೆ ನೋಡ್ಬೇಕಂದ್ರೆ ನಿಮಗೆ ಜಪಾನ್ ಅಲ್ಲಿ ಇದೆ, ಟೋಕಿಯೋದಲ್ಲಿ. ಬಟ್ ಇವರು ಓಲ್ಡ್ ಲೀಡರ್ಸ್ ಅಂದ್ರೆ ಓಲ್ಡ್ ಆಲ್ಮೋಸ್ಟ್ ನೋಡ್ಬೇಕಾದ್ರೆ ವರ್ಲ್ಡ್ ಅಲ್ಲಿ ಎಲ್ಲಾ ಕಡೆ ಇವ್ರದ್ದು ಆಲ್ಮೋಸ್ಟ್ ಇದೆ ಇವ್ರದ್ದು ಅಂತ. ಆಲ್ಮೋಸ್ಟ್ ನನ್ಗೆ ಗೊತ್ತಿಗೆ ಒಂದು 70 to 80 ಕಂಟ್ರೀಸ್ ವರೆಗೂ ಇವ್ರದ್ದು ಒಂದು ಆಲ್ರೆಡಿ ಇವ್ರ ಪ್ರಾಡಕ್ಟ್ ಬಂದಿದೆ. ಓಕೆನಂತ. ಬಟ್ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಅಂಡ್ ಫುಲ್ ಕಂಪ್ಲೀಟ್ ಹೋಂಡಾ ಹಿಸ್ಟ್ರಿ ಬಗ್ಗೆ ನೋಡೋಣ. ಬಟ್ ಇವಾಗ ಅದನ್ನ ನೋಡೋಣ. ಇವತ್ತು ನಾವು ತಿಳ್ಕೊಬೇಕೇನಂದ್ರೆ ಬರೀ ಹೋಂಡಾ ಆಕ್ಟಿವಾ ಬಗ್ಗೆ ಮಾತ್ರ ನಾವು ತಿಳ್ಕೊಳ್ಳೋಣ. ಓಕೆ, ಬಟ್ ಇದ್ರಲ್ಲಿ ಏನಂದ್ರೆ, 15 ಇಯರ್ಸ್ ಅಚೀವ್ಡ್ ಇನ್ 1.5 ಕ್ರೋರ್ಸ್ ಕಸ್ಟಮರ್ಸ್. ಅಂದ್ರೆ ಒಂದು 2015 ವರೆಗೂ ಇದು 1 ಕ್ರೋರ್ ಕಸ್ಟಮರ್ ನ ಸಾಟಿಸ್ಫ್ಯಾಕ್ಷನ್ ಮಾಡಿದ್ರು, ಅಂದ್ರೆ ಸೋಲ್ಡ್ ಮಾಡಿದ್ರು ಗಾಡಿನ ಅಂತ. ನೆಕ್ಸ್ಟ್ ಇನ್ನೊಂದು 1.5 ಕ್ರೋರ್ಸ್ ನ ಜಸ್ಟ್ ಫಾರ್ 5 ಇಯರ್ಸ್ ಅಲ್ಲಿ ಇವ್ರು ಮಾಡ್ಬಿಟ್ರು. 2020 ಒಳಗಡೆ ಆಲ್ಮೋಸ್ಟ್ ನೋಡ್ಬೇಕಾದ್ರೆ ಇವ್ರು ಏನಂದ್ರೆ, ಜಸ್ಟ್ ಫಾರ್ ನಿಮ್ಗೆ ಬಂದ್ಬಿಟ್ಟು 2020 ಒಳಗಡೆ ಇನ್ನ 1.5 ಕಸ್ಟಮರ್ಸ್ ನ ಮಾಡಿದ್ರು. ಟೋಟಲ್ ನೋಡಿದ್ರೆ 2.5 ಕಸ್ಟಮರ್ಸ್, ಅಂದ್ರೆ 250 ಲ್ಯಾಕ್ ಕಸ್ಟಮರ್ಸ್ ನ ಇಸ್ ಇಟ್ ಆ್ಯಂಡ್ ಇನ್ ದಟ್ ಒಂದು ಕಮ್ಯುನಿಟಿನ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಇಸ್ ಈಸ್ ಇನ್ ನಂಬರ್ ಒನ್ ಅನ್ನು ಇದಾಗಿದೆ. ಬಟ್ ಇವಾಗ ನಾವು ನೋಡ್ತಾ ಇರೋದು ಏನಂದ್ರೆ, ಹೋಂಡಾ ಆಕ್ಟಿವಾ ಬ್ರ್ಯಾಂಡ್ ಇಟ್ ದ ನ್ಯೂ ಇಸ್ ಇನ್ ದಟ್ ಇಂಡಿಯನ್ 2 ವೀಲರ್ ಇಂಡಸ್ಟ್ರೀಸ್. ಇಂಡಿಯನ್ ಇಂಡಸ್ಟ್ರಿನೇ ಒಂಥರ ತಿರುಗಿ ನೋಡೋ ತರ ಅಷ್ಟು ಕೆಪಾಸಿಟಿ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಯಾರೇ ಒಬ್ರು ಬಂದರೂ ಕೂಡ ಹೋಂಡಾ ಆಕ್ಟಿವಾ ಮ್ಯಾಕ್ಸಿಮಮ್ ಗೊತ್ತಿಲ್ದಿರೋರು ಅಂತ ಯಾರಿಲ್ಲ. ಸ್ಕೂಟರ್ ಬೇಕಂದ್ರೆ ಹೋಂಡಾ ಆಕ್ಟಿವಾ ಅಂತಾರೆ, ಫಸ್ಟ್ ಮಾತು ಬರೋದೇ ಆಗಿನ ಹೋಂಡಾ ಆಕ್ಟಿವಾ ಅಂತ ಬರುತ್ತೆ. ನೂರು ಜನರಲ್ ಕೇಂದ್ರ ಒಂದು 60 to 70 ಜನ ಹೋಂಡಾ ಆಕ್ಟಿವಾ ಬಗ್ಗೆ ಅವ್ರ ಬಗ್ಗೆ ಚಾಯ್ಸ್ ಕೊಡ್ತಾರೆ, ತಗೊಳ್ಳಿ ಸರ್ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟು ಟ್ರಸ್ಟೆಡ್, ಅಷ್ಟು ನಂಬಿಕೆ ಈ ಗಾಡಿ ಮೇಲೆ ಇದೆ, ಕರೆಕ್ಟ್ ಅಲ್ವಾ? ಅಂತ ಇವಾಗ ಏನಂದ್ರೆ, ಇವಾಗ ಒಂದು ಟೆಕ್ನಾಲಜಿಗಳು ಮಾಡಿದ್ರೆ ಆ ಟೆಕ್ನಾಲಜಿ ಬಗ್ಗೆ ಆಗಿದೆ, ಇವಾಗಿರೋ ಗಾಡಿ ಆಗಿದೆ, ತಗೊಳ್ಳೋಣ ಬೇಡ ಅನ್ನೋದ್ರ ಬಗ್ಗೆ ನಾವು ಇವತ್ತು ನೋಡೋಣ. ನೀವು ಇದು ನೋಡ್ತಾ ಇರೋದು 2022 BS6 ಆಕ್ಟಿವಾ 6G ಬಗ್ಗೆ ನೋಡ್ತಾ ಇದೀವಿ. ಇದೊಂದು 10% ಮೋರ್ ಮೈಲೇಜ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಟೆಕ್ನಾಲಜಿಗಳು ಇಂಪ್ರೂವ್ ಮಾಡಿದ್ದಾರೆ. ಆ ಟೆಕ್ನಾಲಜಿ ಬಗ್ಗೆ ನಾವು ಒನ್ ಬೈ ಒನ್ ಬೈಕ್ ಸಿಗ್ಬಿಟ್ಟಣ. ಏನಂದ್ರೆ ESP ಟೆಕ್ನಾಲಜಿ, ಎನರ್ಜಿ ಸ್ಮಾರ್ಟ್ ಪವರ್ಸ್ ಟೆಕ್ನಾಲಜೀಸ್ ಇದೆ. ಈ ಸ್ಮಾರ್ಟ್ ಟೆಕ್ನಾಲಜಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅಂತ. ಫಸ್ಟ್ ನೋಡ್ಬೇಕಾದ್ರೆ ಇಂಜಿನ್ ಬಗ್ಗೆ ನೋಡ್ಬೋಣ. ಇಂಜಿನ್ ಏನಪ್ಪಾ ಅಂದ್ರೆ, ಫ್ಯಾನ್ ಕೂಲ್ಡ್ 4-ಸ್ಟೋಕ್ ಇಂಜಿನ್ ಇದೆ. ಅಂದ್ರೆ ಇದು 4-ಸ್ಟೋಕ್ ಇಂಜಿನ್ ಅಂದ್ರೆ ಏರ್ ಕೂಲ್ಡ್ ಇಂಜಿನ್ ಇಂದ. CC ನೋಡಿದ್ರೆ 110cc ಇದೆ ಇದು ಅಂತ. ಓಕೆ, 109.51cc ಇದೆ. ಮ್ಯಾಕ್ಸಿಮಮ್ ನೆಟ್ ಪವರ್ ನೋಡಿದ್ರೆ 5.7 ಕಿಲೋವ್ಯಾಟ್ಸ್, ಅಂದ್ರೆ 8000 ಬ್ಯಾಟ್ರಿ ಇದೆ.
ಫಸ್ಟ್ ಎಚ್ ಪಿ ಅಂತ ಕೊಡ್ತಿದ್ರೆ ಆಸ್ ಪವರ್ ಅದೇ ಸೇಮ್ ನೈದು ಬಂದ್ರು ನೋಟ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸೇಮ್ ಒಂದೇ ಅಂತ. ಮ್ಯಾಕ್ಸಿಮಮ್ ಟೆಟ್ ಟಾರ್ಕ್ 8.84 ನ್ಯೂಟನ್ ಮೀಟರ್ಸ್ ಇದೆ, ಆದ್ರೆ ಇನಿಷಿಯಲ್ ಪಿಕಪ್ ಚೆನ್ನಾಗಿರುತ್ತೆ ಅಂತ. ಬೋರ್ ಡಯಾಮೀಟರ್ಸ್ 47 ನ್ಯೂಟನ್ ಮೀಟರ್ಸ್ ಇದೆ, ಸ್ಟೋಕ್ 63.12 ನ್ಯೂಟನ್ ಮೀಟರ್ಸ್ ಇದೆ. ಫ್ಯೂಲ್ ಸಿಸ್ಟಮ್ ಇಂದ ಮೇನ್ ನೋಡಿದ್ರೆ PGMFS ಸಿಸ್ಟಮ್ ಅಂತ, ಪ್ರೋಗ್ರಾಮ್ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ಅಂತ. ಇದರಿಂದ ಅಡ್ವಾಂಟೇಜಸ್ ಏನಂದ್ರೆ ನಮ್ಗೆ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಅದನ್ನ ನೆಕ್ಸ್ಟ್ ಸ್ಲೈಡ್ ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಕಂಪ್ರೆಸರ್ ರೇಷಿಯೋ ನೋಡಿದ್ರೆ 10:1 ಇದೆ. ಅಂತ ಏರ್ ಫಿಲ್ಟರ್ ಟಿಪ್ಸ್, ಇದು ತುಂಬಾನೇ ಇಂಪಾರ್ಟೆಂಟ್ ವಿಷಯ ಅಂದ್ರೆ ವಿಸ್ಕಸ್ ಪೇಪರ್ ಫಿಲ್ಟರ್ ಇದೆ ಗಾಡಿಯಲ್ಲಿ. ವಿಸ್ಕಸ್ ಪೇಪರ್ ಫಿಲ್ಟರ್ ಇರೋದ್ರಿಂದ ಏನು ಅಡ್ವಾಂಟೇಜಸ್ ನೋಡಿದ್ರೆ ನಿಮಗೆ ಗಾಡಿದು ಇಂಜಿನ್ ಲೈಫ್ ಬಂದು ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ, ಲೋ ಕಾಸ್ಟ್ ಆಗುತ್ತೆ, ಪ್ಲಸ್ ಮೈಲೇಜ್ ಪಿಕಪ್ ಎಲ್ಲ ನಿಮಗೆ ಆಗುತ್ತೆ. ಅದ ನೆಕ್ಸ್ಟ್ ನೋಡ್ಬೇಕಾದ್ರೆ ಸ್ಟಾರ್ಟಿಂಗ್ ಮೆಥಡ್ ನೋಡಿದ್ರೆ ಎರಡು ಇದೆ, ಕಿಕ್ ಅಂಡ್ ಸ್ಟಾರ್ಟ್ ಸೆಲ್ಫ್ ಎರಡು ಇದೆ ಅಂತ. ಅದ ಮೇನ್ ನೋಡ್ಬೇಕಾದ್ರೆ ನಾವು PGMFS ಸಿಸ್ಟಮ್ ಅಂತ, ಪ್ರೋಗ್ರಾಮ್ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ಅಂತ. ಇದು ಬಂದು ಯಾವ ತರ ಮಾಡೋದಂದ್ರೆ ಸೆನ್ಸರ್ ಬೇಸ್ಡ್ PGMFS ಸಿಸ್ಟಮ್, ದ ಕನ್ಸಂಟ್ಲಿ ಅಡ್ಜಸ್ಟಬಲ್ ದ ಏರ್ ಫ್ಯೂಲ್ ಮಿಕ್ಸರ್ಸ್ ಆಸ್ ಫಾರ್ ದ ರೈಡ್ ಮೇಡ್ ಅಂದ್ರೆ ಕಾನ್ಸ್ಟೆಂಟ್ ಅಲೋಯಿಂಗ್ ದ ಕಂಪ್ಲೀಟ್ ಕಾಂಪ್ರಮೈಸಸ್. ಇದಂದ್ರೆ ಇದು ನಾರ್ಮಲ್ ಆಗಿ ಒಂದು ಸೆನ್ಸರ್ ತರ ಕೆಲಸ ಮಾಡೋ ಸೆನ್ಸರ್ಗಳು ಇರುತ್ತೆ ನಾರ್ಮಲ್ ಆಗಿ ಇದರಲ್ಲಿ. ಈ ಸೆನ್ಸರ್ಗಳಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಗಾಡಿಗೆ ಬಂದ್ಬಿಟ್ಟು ಯಾವುದೇ ತರ ಗಾಡಿಗೆ ನಿಮ್ಗೆ ಅಡ್ವಾಂಟೇಜ್ ನೋಡ್ಬೇಕಾದ್ರೆ ಸ್ಟಾರ್ಟಿಂಗ್ ಡಬಲ್ ಮೈನ್ ನೋಡಿದ್ರೆ ನಿಮ್ಗೆ ಅದ್ರ ಅಡ್ವಾಂಟೇಜ್ ನೋಡಿದ್ರೆ ಸ್ಟಾರ್ಟಿಂಗ್ ಡಬಲ್ ಬರಲ್ಲ, ನಿಮ್ಗೆ ಮೈಲೇಜ್ ಚೆನ್ನಾಗಿ ಬರುತ್ತೆ, ಪಿಕಪ್ ಚೆನ್ನಾಗಿರುತ್ತೆ, ಓಕೆನಾ. ಅಂದ್ರೆ ಮತ್ತೆ ಇನ್ನೊಂದು ನೋಡ್ಬೇಕಾದ್ರೆ ಗಾಡಿದು ಮೇಂಟೆನೆನ್ಸ್ ಕಾಸ್ಟ್ ಬಂದು ಬಹಳ ಕಡಿಮೆ ಇರುತ್ತೆ, ಅದನ್ನೇ ಇವು PGMFS ಸಿಸ್ಟಮ್ ಅಲ್ಲಿರೋ ಒಂದು ಅಡ್ವಾಂಟೇಜಸ್. ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಗೆ ನೋಡ್ಬೇಕಾದ್ರೆ ಇದನ್ನ ಪ್ರೋಗ್ರಾಮ್ಸ್ ಈ ತರ ಇರುತ್ತೆ, ಬಟ್ ಅದು ನೆಕ್ಸ್ಟ್ ನಾವು ಇನ್ನೊಂದು ವಿಡಿಯೋ ಆಗುತ್ತೆ Activa 125 ಅದು ಮುಗಿಸ್ಬಿಟ್ಟು ನಾವು ನೆಕ್ಸ್ಟ್ BS6 ಟ್ರೈನಿಂಗ್ ತಗೊಡ್ತೀವಿ. ಆ BS6 ಟ್ರೈನಿಂಗ್ ಬಗ್ಗೆ ಇದರಲ್ಲಿ 1x1 ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀವಿ ಅಂತ. ಅಂದ ಆಮೇಲೆ ನೋಡ್ಬೇಕಾದ್ರೆ ಇದ್ರ ಗಾಡಿ ನೋಡ್ಬೇಕು ಸೈಲೆಂಟ್ ಸ್ಟಾರ್ಟ್ ಸಿಸ್ಟಮ್ ವಿತ್ ACG ಅಂತ. ಅಂದ್ರೆ ಗಾಡಿಯಲ್ಲಿ ನಿಮ್ಗೆ ಗಾಡಿ ಸ್ಟಾರ್ಟ್ ಆಗದೆ ನಿಮಗೆ ಗೊತ್ತಾಗಲ್ಲ ಅಷ್ಟು ಸೈಲೆಂಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಸೆಲ್ಫ್ ಮೋಟರ್ ಎಲ್ಲ ಇರುತ್ತೋ, ಆ ಸೆಲ್ಫ್ ಮೋಟರ್ಗಳೆಲ್ಲ ಇವಾಗಿಲ್ಲ. ಯಾಕಂದ್ರೆ ಮೋಟರ್ ಇಂದ ಕನೆಕ್ಟ್ ಮಾಡಿ ಇಂಜಿನ್ ಸ್ಟಾರ್ಟ್ ಮಾಡಿದಾಗ ಒಂದು ಸೌಂಡ್ ಬರ್ತಾ ಇತ್ತು. ಇವಾಗ ಆ ಮೋಟರ್ನೇ ತೆಗೆದ್ಬಿಟ್ಟು ಒಂದು ACG ಸ್ಟಾರ್ಟ್ ಮಾಡಿದ್ರೆ ಅದರಿಂದ ನಿಮ್ಗೆ ಗಾಡಿನ ಸ್ಟಾರ್ಟ್ ಆಗದೆ ನಿಮ್ಗೆ ಸೌಂಡೇ ಗೊತ್ತಾಗಲ್ಲ ಅಷ್ಟು ಸೈಲೆಂಟ್ ಆಗಿ ಗಾಡಿ ಸ್ಟಾರ್ಟ್ ಆಗುತ್ತೆ. ಇದೊಂದು ಒಂದು ಅಡ್ವಾಂಟೇಜಸ್ ಅಂತ. ಇನ್ನೊಂದು ಹೇಳ್ಬೇಕಾದ್ರೆ ಮೈಲೇಜ್ ಓದಿದ್ರು ಇದೆಲ್ಲ ಟೆಕ್ನಾಲಜಿಗಳು ಇರೋದ್ರಿಂದ ಇದರಿಂದ ನಿಮ್ಗೆ 10% ಮೋರ್ ಮೈಲೇಜ್ ಸಿಗುತ್ತೆ ಗಾಡಿನಲ್ಲಿ, ಅದರಿಂದ ಬೆಟರ್ ದನ್ ದಟ್ ಓಲ್ಡ್ ಗಾಡಿಗಿನಂತ. ನೆಕ್ಸ್ಟ್ ನೋಡ್ಬೇಕಾದ್ರೆ ಫ್ರಂಟ್ ಅಂಡ್ ಫ್ರೇಮ್ ಅಂಡ್ ಸಸ್ಪೆನ್ಷನ್ಸ್ ಸೇಮ್ ನಾರ್ಮಲ್ ಆಕ್ಟಿವಾ ತರನೇ ಇದೆ, ಅಂಡರ್ ಬೋನ್ಸ್ ಸಸ್ಪೆನ್ಷನ್. ಆಮೇಲೆ ನೋಡ್ಬೇಕಾದ್ರೆ ಫ್ರಂಟ್ ಅಲ್ಲಿ ನೋಡಿದ್ರೆ ಟೆಲಿಸ್ಕೋಪ್ ಸಸ್ಪೆನ್ಷನ್, ಬ್ಯಾಕ್ ಅಲ್ಲಿ ನೋಡಿದ್ರೆ 3 steps ಅಡ್ಜಸ್ಟಬಲ್ ಸ್ಪ್ರಿಂಗ್ ಲೋಡರ್ ಇದೆ. ಬ್ಯಾಟ್ರಿ ಬಂದ್ಬಿಟ್ಟು 3 amps ಬ್ಯಾಟ್ರಿ ಇದೆ. LED ಲೈಟ್ ನೋಡಿದ್ರೆ LED ಇದೆ ಅಂತ. ಇದ್ರಲ್ಲಿ ನೋಡ್ಬೇಕಾದ್ರೆ ಫ್ರಂಟ್ ಬಿಗ್ಗರ್ ದನ್ ಫ್ರಂಟ್ ವೀಲ್ ಇದೆ, ಟೆಲಿಸ್ಕೋಪ್ ಸಸ್ಪೆನ್ಷನ್. ಅಂದ್ರೆ ಫ್ರಂಟ್ ವೀಲ್ ಬಂದ್ಬಿಟ್ಟು ಏನ್ ಮಾಡಿದಾರೆ ಅಂದ್ರೆ ಸ್ವಲ್ಪ ಹೈಟ್ ಕೊಟ್ಟಿದ್ದಾರೆ, ಪ್ಲಸ್ ಬಂದು ಟೆಲಿಸ್ಕೋಪ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಇದು ನಿಮ್ಗೆ ನಾರ್ಮಲ್ ಕಂಪೇರ್ಡ್ ಬೈಕ್ ತರ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇದ್ರಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಅಡ್ವಾಂಟೇಜ್ ನೋಡ್ಬೇಕಾದ್ರೆ ನಿಮ್ಗೆ ಪ್ರೆಸ್ ಮಾಡಿದಾಗ ಅಂದ್ರೆ ಸಸ್ಪೆನ್ಷನ್ ತುಂಬಾ ಸಾಫ್ಟ್ ಆಗಿರುತ್ತೆ, ಅದೊಂದು ಅಡ್ವಾಂಟೇಜ್ ಸಿಗುತ್ತೆ ಅಂತ. ಯಾಕಂದ್ರೆ ನಾರ್ಮಲ್ ಗಾಡಿಯಲ್ಲಿ ಬಂದ್ಬಿಟ್ಟು ನಿಮ್ಗೆ ಓಲ್ಡ್ ಗಾಡಿಯಲ್ಲಿ ನಿಮ್ಗೆ ಆಕ್ಟಿವಾದಲ್ಲಿ ಬಂದ್ಬಿಟ್ಟು ಶಾಕ್ ಅಬ್ಸರ್ವ್ ಕೊಟ್ಟಿದ್ರು ಕೂಡ ಸ್ಪ್ರಿಂಗ್ ರೋಡ್ ಶಾಕ್ ಅಬ್ಸರ್ವ್ ಕೊಟ್ಟಿದ್ರು, ಅದರಿಂದ ನಿಮ್ಗೆ ಸಸ್ಪೆನ್ಷನ್ ಅಷ್ಟೊಂದು ಆಗ್ತಾ ಇರಲಿಲ್ಲ. ಇದ್ರ ಟೆಲಿಸ್ಕೋಪ್ ಅಲ್ಲಿ ನಿಮ್ಗೆ ಅಡ್ವಾಂಟೇಜ್ ಚೆನ್ನಾಗಿರುತ್ತೆ, ಅದ ಸಸ್ಪೆನ್ಷನ್ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ನೋಡ್ಬೇಕಂದ್ರೆ ಬ್ಯಾಕ್ ಅಲ್ಲಿ ಸೇಮ್ ಸಿಂಗಲ್ ಶಾಕ್ ಅಬ್ಸರ್ವ್ ಕೊಟ್ಟಿದ್ದಾರೆ, ಅದೇ ತರನೇ ಇದ್ರಲ್ಲೂ ಕೊಟ್ಟಿದ್ದಾರೆ. ಬಟ್ ಇದ್ರಲ್ಲಿ ಏನ್ ಫೆಷಲ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಅಡ್ಜಸ್ಟಬಲ್ ಶಾಕ್ ಅಬ್ಸರ್ವ್ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ 3 steps ಅಡ್ಜಸ್ಟಬಲ್ ಶಾಕ್ ಅಬ್ಸರ್ವ್ ಅಂದ್ರೆ ನಿಮ್ಗೆ ಗಾಡಿ ಬಂದ್ಬಿಟ್ಟು ನೀವು ಕುತ್ಕೊಂಡಾಗ ಇದ್ರಲ್ಲಿ ಸೆಂಟರ್ ಪೊಸಿಷನ್ ಇರುತ್ತೆ, ನೀವು ಗಾಡಿನ ಬೇಕಾದ್ರೆ ಆಡ್ ಬೇಕಾದ್ರೆ ಆಡ್ ಮಾಡ್ಕೋಬಹುದು, ಸಾಫ್ಟ್ ಬೇಕಾದ್ರೆ ಸಾಫ್ಟ್ ಮಾಡ್ಕೋಬಹುದು, ಅಡ್ಜಸ್ಟಬಲ್ ಮಾಡ್ಕೋಬಹುದು. ಅದೇನು ದೊಡ್ಡ ವಿಷಯ ಏನಿಲ್ಲ, ನಿಮ್ಗೆ ಸಿಂಪಲ್ ಆಗಿ ನಿಮ್ಮ ಟೂಲ್ ಇರುತ್ತೆ, ನಿಮ್ಮ ಟೂಲ್ ಕಿಟ್ ಇಲ್ಲ, ಆ ಟೂಲ್ ಇಂದ ನೀವು ಅಡ್ಜಸ್ಟ್ ಮಾಡಬಹುದು. ಅದ್ರ ಬಗ್ಗೆ ವಿಡಿಯೋ ನಿಮ್ಗೆ ಏನಾರು ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹಾಕ್ಕೊಡ್ತೀನಿ ಅಂತ. ಆಮೇಲೆ ಹೇಳ್ಬೇಕಾದ್ರೆ ಹೆಡ್ಲೈಟ್ ಅಸೆಂಬ್ಲಿ, ಇದು DC ಹೆಡ್ ಲ್ಯಾಂಪು, LED ಹೆಡ್ ಲ್ಯಾಂಪ್ ಇದೆ ಅಂತ. ಇದು ಬಂದ್ಬಿಟ್ಟು ಕವರ್ ಲುಕಿಂಗ್ಸ್ ಎಲ್ಲ ಅಂದ್ರೆ ಹಳೆ ಗಾಡಿಯಲ್ಲಿ ನಾರ್ಮಲ್ ಇತ್ತು, ಇದರಲ್ಲಿ LED ಲೈಟ್ಸ್ ಕೊಟ್ಟಿದ್ದಾರೆ ಅಂತ. LED ಲೈಟ್ ಕೊಟ್ಟಿದ್ದಾರೆ. ಇನ್ನೊಂದು ನೋಡ್ಬೇಕಾದ್ರೆ ಮೈನ್ ನೋಡ್ಬೇಕಾದ್ರೆ ಸೂಪರ್ ಡೂಪರ್ ಆಗಿರೋದು ಅಂತ, ಗಾಡಿನಲ್ಲಿ ಕಲರ್ಸ್ ಬಂದು ಬ್ಲೂ ಕಲರ್ಸ್ ಸೂಪರ್ ಆಗಿದೆ ಅಂತ. ನೆಕ್ಸ್ಟ್ ನೋಡ್ಬೇಕಾದ್ರೆ Activa 6G ಲೋಗೋ ಕೊಟ್ಟಿದಾರಲ್ಲ, ಅದು ನೋಡೋದಕ್ಕೆ ನಿಮ್ಗೆ ಬಹಳ ಖುಷಿ ಆಗುತ್ತೆ. ಅದು ನೋಡಿದಷ್ಟೇ ನಿಮ್ಗೆ ಒಂಥರ ಆಕ್ಟಿವ್ ಆಗ್ಬಿಡ್ತೀರಾ. ಆಮೇಲೆ ನೋಡಿದ್ರೆ ಟೈರ್ಸ್ ಅಂಡ್ ಬ್ರೇಕ್ಸ್, ಅದು ನೋಡಿದ್ರೆ ಎರಡು ಟೈರ್ಸ್ ನೋಡಿದಾಗ ನಿಮ್ಗೆ ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನೋಡಿದ್ರೆ 90x12 ಕೊಟ್ಟಿದ್ದಾರೆ, ಅದರಿಂದ ನಿಮ್ಗೆ ಟರ್ನಿಂಗ್ ರೇಷಿಯೋನು ಚೆನ್ನಾಗಿರುತ್ತೆ, ಪ್ಲಸ್ ಹೈಟ್ ಇದೆ, ಅದರಿಂದ ನಿಮ್ಗೆ ಗಾಡಿ ಬಂದ್ಬಿಟ್ಟು ವೀಲ್ ಬೇಸ್ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಅಂತ. ಆಮೇಲೆ ನೋಡಿದ್ರೆ ನಿಮ್ಗೆ ರಿಯರ್ ಟೈರ್ ನೋಡಿದ್ರೆ 90x100 ಕೊಟ್ಟಿದ್ದಾರೆ, ಬಾರ್ 10 ಕೊಟ್ಟಿದ್ದಾರೆ, ಅಂದ್ರೆ ನಿಮ್ಗೆ ರೋಡ್ ಗ್ರಿಪ್ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಎರಡೂ ನಾರ್ಮಲ್ ಬ್ರೇಕ್ಸ್ ಕೊಟ್ಟಿದ್ದಾರೆ, ಬಟ್ ಅಂದ್ರೆ ನಾರ್ಮಲ್ ಬ್ರೇಕ್ 130mm, ಬಟ್ 130mm ನಾರ್ಮಲ್ ಬ್ರೇಕ್ ಇದ್ರೂ ಕೂಡ, ಬಟ್ ಇದರಲ್ಲಿ ನಿಮಗೆ ಒಂದು ಕಾಂಬಿ ಬ್ರೇಕ್ ಸಿಸ್ಟಮ್ ಇರೋದ್ರಿಂದ ನಿಮಗೆ ನಾರ್ಮಲ್ ಆಗಿ ಬಂದು ಅಡ್ವಾಂಟೇಜಸ್ ನೋಡಿದ್ರೆ, ನಿಮಗೆ ನಾರ್ಮಲ್ ಬ್ರೇಕ್ ಅಲ್ಲಿ ನಿಮಗೆ ಒಂದು 100 meters ಅಲ್ಲಿ ಗಾಡಿ ಸ್ಟಾಪ್ ಆಗುತ್ತೆ, ಒಂದು ಬ್ರೇಕ್ ಅಪ್ಲೈ ಮಾಡಿದೆ, ಬಟ್ ಇದರಲ್ಲಿ ನಿಮ್ಗೆ ಒಂದು 60 meters ಅಲ್ಲಿ ನಿಮಗೆ ಬಂದು ಬ್ರೇಕ್ ಬಂದು ಅಪ್ಲೈ ಆಗುತ್ತೆ. ಅದೇ ಮೇನ್ ಅಡ್ವಾಂಟೇಜ್ ಫ್ರಮ್ ಕಾಂಬಿ ಬ್ರೇಕ್ ಇಂದ. ಆಮೇಲೆ ಕ್ಲಚ್ ಸೇಮ್ ಆಟೋಮೆಟಿಕ್ ಕ್ಲಚ್, ವೇರಿಯೋಮೆಟಿಕ್ ಕ್ಲಚ್ ಇದೆ, ಬಟ್ ಇದು ಬಂದ್ಬಿಟ್ಟು
ಅಂತ. ಪ್ಲಸ್ ಇನ್ನೊಂದು ನೋಡೋದಕ್ಕೆ ನಿಮ್ಗೆ ನೋಡೋದಕ್ಕೆ ಲುಕ್ ನಿಮಗೆ ಗೊತ್ತಾಗುತ್ತೆ ಅಂತ. ಪ್ಲಸ್ ನೋಡಿ ರೈಟ್ ಸೈಡಿಗೆ ನೋಡಿದ್ರೆ ನಿಮ್ಗೆ ನೋಡಿದ್ರೆ ಕೀಲ್ ಸ್ವಿಚ್ ಕೊಟ್ಟಿದ್ದಾರಲ್ಲ, ಕೀಲ್ ಸ್ವಿಚ್ ಅಂದ್ರೆ ಇದನ್ನ ಸೆಲ್ಫ್ ಸ್ವಿಚ್ ಮತ್ತೆ ಸ್ವಿಚ್ ಎರಡು, ಅಂದ್ರೆ ಇಂಜಿನ್ ಕಟ್ ಆಫ್ ಸ್ವಿಚ್ ಮತ್ತೆ ಸೆಲ್ಫ್ ಸ್ವಿಚ್ ಎರಡು ಒಂದೇ ಕಡೆ ಕೊಟ್ಟಿದ್ದಾರೆ ಅಂತ. ಆಮೇಲೆ ನೋಡ್ಬೇಕಾದ್ರೆ ಹಿಂದ್ಗಡೆ ನೋಡಿದ್ರೆ ಪೆಟ್ರೋಲ್ ಟ್ಯಾಂಕ್ ಕ್ಯಾಪ್ ಅಂದ. ಬಟ್ ಇದು ಪೆಟ್ರೋಲ್ ಟ್ಯಾಂಕ್ ಕ್ಯಾಪ್ ಓಪನಿಂಗ್ ಏನಂದ್ರೆ ಬಹಳ ತುಂಬಾ ಜನ ಕನ್ಫ್ಯೂಷನ್ ಹಾಕೊಂಡಿರ ತಬ್ರು ತಪ್ಪಿಲ್ಲ. ಇದರ ಕೀ ಸೆಟ್ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನಿಮಗೆ ಈ ಕೀ ಸೆಟ್ ಅಲ್ಲಿ ಏನಂದ್ರೆ ನಿಮಗೆ ನಾರ್ಮಲ್ ಆಗಿ ಮಾಡಿದಾಗ ಹಾಫ್ ಇರುತ್ತೆ, ಮತ್ತೆ ಕೆಳಗಡೆ ನೀವು ಪುಷ್ ಮಾಡ್ಬಿಟ್ಟು ಕೆಳಗಡೆ ಮಾಡಿದಾಗ ಲಾಕ್ ಆಗ್ಬಿಡುತ್ತೆ ಬಟ್ ಅಂತ. ರೈಟ್ ಸೈಡಿಗೆ ಮತ್ತೆ ಬಂದ್ಬಿಟ್ಟು ಆನ್ ಮಾಡಿದ ತಕ್ಷಣ ಒಂದ್ ಸ್ಟೆಪ್ ಎರಡು ಸ್ಟೆಪ್ ಇರುತ್ತೆ, ಒಟ್ಟು ಟೂ ಸ್ಟೆಪ್ ಇರುತ್ತೆ. ಫಸ್ಟ್ ಸ್ಟೆಪ್ ನೀವು ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಫಸ್ಟ್ ಸ್ಟೆಪ್ ನ ಮಾಡ್ಬಿಟ್ಟು ಮೇಲ್ಗಡೆ ಮೇಲೆ ಪ್ರೆಸ್ ಮಾಡ್ಬಿಟ್ರೆ ನಿಮ್ಗೆ ಫ್ಯೂಲ್ ಟ್ಯಾಂಕ್ ಕ್ಯಾಪ್ ಬಂದು ಓಪನ್ ಆಗುತ್ತೆ ಸರಿನಾ ಅಂತ. ಕೆಳಗಡೆ ನೀವು ಪ್ರೆಸ್ ಮಾಡಿದಾಗ ನೀವು ಕೆಳಗಡೆ ಇದನ್ನ ಪ್ರೆಸ್ ಮಾಡಿದ್ರೆ ಫ್ಯೂಲ್ ಟ್ಯಾಂಕ್ ಓಪನ್ ಆಗುತ್ತೆ, ಇದನ್ನ ಪ್ರೆಸ್ ಮಾಡಿದಾಗ ಸೀಟ್ ಓಪನ್ ಆಗುತ್ತೆ. ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಮಾಡಿದ ಮಾತ್ರ ನಿಮ್ಗೆ ಹಾರ್ನ್ ಸೆಲ್ಫ್ ಇಂಡಿಕೇಟರ್ ಎಲ್ಲ ವರ್ಕ್ ಆಗುತ್ತೆ. ಯಾಕಂದ್ರೆ ಬಹಳ ಜನ ಮಾಡೋದ ಕನ್ಫ್ಯೂಷನ್ ಮಾಡ್ತಾರೆ ಅಂದ್ರೆ ಎರಡು ಸ್ಟೆಪ್ ನ ಒಂದೇ ಸತಿ ಆನ್ ಮಾಡ್ತಾರೆ, ಅವು ಹಾರ್ನ್ ಸೆಲ್ಫ್ ಗಿಲ್ಫೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಸೀಟ್ ಓಪನ್ ಆಗಲ್ಲ, ಕನ್ಫ್ಯೂಷನ್ ಆಗ್ಬಿಡುತ್ತೆ. ದಯವಿಟ್ಟು ಅಷ್ಟೇನಿಲ್ಲ, ಕರೆಕ್ಟಾಗಿ ಒಂದ್ ಸ್ಟೆಪ್ ಮಾತ್ರ ಮಾಡಿ, ಅಂದ್ರೆ ನಿಮ್ಗೆ ಆಫ್ ಇಂದ ಒಂದ್ ಸ್ಟೆಪ್ ಮಾಡಿ ಕರೆಕ್ಟ್ ಆಗಿ ನಿಮಗೆ ಅವಾಗ ಸೀಟ್ ಲಾಕ್ ಇದೆಲ್ಲ ಓಪನ್ ಆಗುತ್ತೆ, ಈಸಿ ಆಗುತ್ತೆ ನಿಮಗೆ. ಓಕೆನಾ ಅಂದ. ನೆಕ್ಸ್ಟ್ ನೋಡ್ಬೇಕಾದ್ರೆ ಲಗೇಜ್ ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ಆಲ್ಮೋಸ್ಟ್ ಒಂದು ಹೆಲ್ಮೆಟ್ ಇರಿದಂತ ಪೇಸ್ ಚೆನ್ನಾಗಿದೆ ಅಂತ. ಹೇಳ್ಬೇಕಂದ್ರೆ ನಿಮ್ಗೆ ಅದೇ ಓವರ್ ಆಲ್ ಬಾಡಿ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಅಂದ್ರೆ ಬಾಡಿ ಡೈಮೆನ್ಷನ್ಸ್, ಲೆಂತ್ ನೋಡಿದ್ರೆ 1800 ಇದೆ, ವಿರ್ತ್ ನೋಡಿದ್ರೆ 697 ಇದೆ. ಕಂಫರ್ಟಬಲ್ ಇರುತ್ತೆ, ನಿಮ್ ಕಾಲ್ ಇಟ್ಕೊಳ್ಳಕ್ಕೆ ನಿಮ್ಗೆ ಕಂಫರ್ಟಬಲ್ ಆಗಿದೆ. ಹೈಟ್ ನೋಡಿದ್ರೆ 1156, ಇದು ಓವರ್ಆಲ್ ಆಗಿ ಆಲ್ಮೋಸ್ಟ್ ಒಂದು 4.5-4.6 ಇರೋದ್ರಿಂದ ಹೈಟ್ ಇರೋರಿಗೂ ಈ ಗಾಡಿನ ತಗೋಬಹುದು. ಯಾಕಂದ್ರೆ ಒಂದ್ ಸ್ವಲ್ಪ ಕುತ್ಕೊಳ್ಳಕ್ಕೆ ಕಂಫರ್ಟಬಲ್ ಸಿಗುತ್ತೆ ಅಂತ. ಇದ್ರ ಬಗ್ಗೆ ನೀವು ದಯವಿಟ್ಟು ಗಾಡಿ ಮೇಲೆ ಕುತ್ಕೊಂಡು ನೀವು ಕಂಫರ್ಟಬಲ್ ನೋಡ್ಕೊಂಡು ನೀವು ತಗೊಳ್ಳಿ. ಅದ್ರ ಬಗ್ಗೆ ಏನಂತಂದ್ರೆ ವೀಲ್ ಬೇಸ್ ನೋಡಿದ್ರೆ 1260 ಇದೆ, ಚೆನ್ನಾಗಿರುತ್ತೆ ನಿಮ್ಗೆ. ರೇಡಿಯಸ್ ಬಂದು ಚೆನ್ನಾಗಿದೆ, ಟರ್ನಿಂಗ್ ರೇಷನ್ ಚೆನ್ನಾಗಿರುತ್ತೆ. ಅದೇ ತರ ನಿಮ್ಗೆ ಗಾಡಿ ಬಂದ್ಬಿಟ್ಟು ರೋಡ್ ಗ್ರಿಪ್ ಚೆನ್ನಾಗಿದೆ ಅಂತ. ಮೇನ್ ಇನ್ನೊಂದು ನೋಡಿದ್ರೆ ಗ್ರೌಂಡ್ ಕ್ಲಿಯರೆನ್ಸ್ 162 mm ಕೊಟ್ಟಿದ್ದಾರೆ. ಅದರಿಂದ ರೋಡ್ ಡಂಪ್ಸ್ ಮೇಲೆ ನಿಮ್ಗೆ ಏನು ಟಿಚ್ ಆಗಲ್ಲ. ಯಾಕಂದ್ರೆ ನಾನು ಮೋರ್ ದನ್ 150 mm ಮೇಲೆ ಇತ್ತಂದ್ರೆ ಗಾಡಿಗಳನ್ನ ತಗೊಂಡು ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅದು ಅಷ್ಟು ಇದ್ರೂ ಕೂಡ ನಮಗೆ ನಾರ್ಮಲ್ ಆಗಿ ರೋಡ್ ಡಂಪ್ಸ್ ಅಲ್ಲಿ ನಮ್ಗೆ ಗಾಡಿನ ಡ್ಯಾಮೇಜ್ ಆಗಲ್ಲ. ಆಮೇಲೆ ಸೀಟ್ ಲೆಂತ್ ಹೋದ್ರೆ 692 mm ಇದೆ, ಅಂದ್ರೆ ಒಂದ್ ಸ್ವಲ್ಪ ಬ್ರಾಡ್ಲಿ ಲಾ ಇದೆ, ಲೆಂತ್ ಇದೆ ಸೀಟ್ ಅಸೆಂಬ್ಲಿಗಳು. ಅದರಿಂದ ನಾವು ಫ್ಯಾಮಿಲಿ ಜೊತೆ ಕುತ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಕಂಫರ್ಟಬಲ್ ಚೆನ್ನಾಗಿ ಸಿಗುತ್ತಂತ. ಸೀಟ್ ನೋಡ್ರೆ 106 kg ಇದೆ, ಮೂಮೆಂಟಮ್ ಕೋಸ್ಕರ ಸೂಪರ್ ಆಗಿರುತ್ತೆ, ತೊಂದರೆ ಇಲ್ಲ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡ್ರೆ 5.3 liters ಅಂತ. ಇದೇ ನೋಡಿದ್ರೆ ನಿಮ್ಗೆ ಗಾಡಿ ನೋಡಿದ್ರೆ ಓವರ್ಆಲ್ ಲುಕ್ ಇದೆ ನೋಡಿ ನಿಮ್ಗೆ ಗಾಡಿನಂತ. ಮಗರ ಎರಡು ವೀಲ್ ಸಿಲ್ವರ್ ಕಲರ್ ಕೊಟ್ಟಿದ್ರೆ ಕ್ಲೀನಿಂಗ್ ವೀಲ್ ಅಲ್ಲಿ ಏನಂದ್ರೆ ಕ್ಲೀನಿಂಗ್ ಮಾಡೋದು ತುಂಬಾ ಬಹಳ ಈಸಿ ಆಗತ್ತಂತ. ಅಂದ ಒಂದು ನೀವು ಗಾಡಿನ ಇದನ್ನ ತಗೋಬೇಕಾದ್ರೆ ಇದರಲ್ಲಿ ನಾನು ಹೇಳ್ದಂಗೆ ಎರಡು ಮಾಡೆಲ್ ಇದೆ. ಅಂದ್ರೆ ಆಕ್ಟಿವಾ 6G ಸ್ಟ್ಯಾಂಡರ್ಡ್ ಒಂದಿದೆ, ಆಕ್ಟಿವಾ 6G ಡಿಲೆಕ್ಸ್ ಒಂದಿದೆ. ಸ್ಟ್ಯಾಂಡರ್ಡ್ ಮಾಡಿದ್ರೆ 72,473 ಇರುತ್ತೆ, ಡಿಲೆಕ್ಸ್ ಅಲ್ಲಿ ನೋಡಿದ್ರೆ 74,285 ರುಪೀಸ್ ಇದೆ. ಇದರಲ್ಲಿ ಏನ್ ಡಿಫ್ರೆಂಟ್ ಅಂದ್ರೆ ಮ್ಯಾಕ್ಸಿಮಮ್ ಏನ್ ಡಿಫ್ರೆಂಟ್ ಇಲ್ಲ, ಹೆಡ್ ಲೈಟ್ ಒಂದು LED ಕಾರ್ಬನ್ ಲೈಟ್ಸ್ ಒಂದಿರುತ್ತೆ. ಅದು ತೊಳೆದ ತೊಂದರೆ LED ತಗೊಳ್ಳಿ, ಏನಂದ್ರೆ ಒಂದು 1,500 ರುಪೀಸ್ ಡಿಫ್ರೆಂಟ್ ಇರುತ್ತಂತ. ತಮಿಳ್ನಾಡಲ್ಲಿ ತಗೋಬೇಕಂದ್ರೆ ಅದೇ ಸೇಮ್ ಪ್ರೈಸ್ ಇಲ್ಲಿದೆ, 73,850 ಬಂದ್ ಸ್ಟ್ಯಾಂಡರ್ಡ್, 75,563 ಬಂದ್ಬಿಟ್ಟು ಡಿಲೆಕ್ಸ್ ಮಾಡೆಲ್ ಇದೆ ಅಂತ. ಇದರಲ್ಲಿ ನಿಮ್ಗೆ ಒಟ್ಟು 6 ಕಲರ್ಸ್ ಕೊಟ್ಟಿದ್ದಾರೆ ಅಂತ. ನಾರ್ಮಲ್ ಆಗಿ ನಿಮ್ಗೆ ಇದ್ದಿದೆ ಬ್ಲಾಕು ಮತ್ತೆ ಬ್ಲೂ ವೈಟ್ ಎಲ್ಲ ನಾರ್ಮಲ್ ಆಗಿ ಬ್ಲಾಕ್ ಅಂದ್ರೆ ಇದ್ದಿತ್ತು. ಬಟ್ ಇದರಲ್ಲಿ ನಿಮ್ಗೆ ಹೊಸ ಕಲರ್ಸ್ ನೋಡ್ಬೇಕಾದ್ರೆ ಕಾಪರ್ ಮೆಟಾಲಿಕ್ಸ್ ಒಂದು ಈ ಕಲರ್ಸ್ ನ ಕೊಟ್ಟಿದ್ದಾರೆ. ಇದನ್ನ ನೋಡಿ ನಿಮಗೆ ಲುಕ್ ಹೆಂಗಿತ್ತು ಅಂತ. ಆಮೇಲೆ ರೆಡ್ ಇದೆ, ಓಕೆ, ಮ್ಯಾಟ್ ಆಕ್ಸೆಸ್ ಮ್ಯಾಟ್ ಮೆಟಾಲಿಕ್ ಇದೆ. ಈಗ ಇಷ್ಟು ಕಲರ್ 6 ಕಲರ್ಸ್ ಇದೆ ಗಾಡಿನಲ್ಲಿ, ನೀವು ನೋಡಿ ನೀವು ಚಾಯ್ಸ್ ಮಾಡ್ಕೋಬಹುದು ಅಂತ. ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ಅದೇ ಇದರಲ್ಲಿ ಪ್ರೋಗ್ರಾಮ್ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ಇದೆ. ನೆಕ್ಸ್ಟ್ ನಾವು ಅಪ್ಕಮಿಂಗ್ ಬರ್ಬೇಕಾದ್ರೆ ಟ್ರೈನಿಂಗ್ ನಿಮ್ಗೆ ಕೊಡ್ತೀವಿ ಇದರಿಂದ. ಒಂದ್ವೇಳೆ ಬ್ಯಾಂಗ್ಳೂರ್ ಏನಾದ್ರು ಇದ್ರೆ ಸಿಟಿ ಹೋಂಡಾ ಅಂತ ನೀವು ಟೈಪ್ ಮಾಡಿದ್ರೆ ನಿಮ್ಗೆ ಗಾಡಿ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ, ಅಲ್ಲಿ ಹೋಗಿಬಿಟ್ಟು ನೀವು ಗಾಡಿನ ತಗೋಬಹುದು ಅಂತ. ಎಕ್ಸ್ಚೇಂಜ್ ಆಫರ್ಸ್ಗಳು ಕೊಡ್ತಾ ಇದ್ರಲ್ಲಿ ತೊಂದರೆ ಇಲ್ಲ ಅಂತ. ಅಂದ ಇದು ನಮ್ಮ ನಮ್ಮಲ್ಲಿ ಏನಂದ್ರೆ ನಾವು ವೆಹಿಕಲ್ ಸರ್ವಿಸು, ವೆಹಿಕಲ್ ರಿವ್ಯೂ, ವೆಹಿಕಲ್ ಸ್ಪೇಸು ಎಲ್ಲಾನು ಕೊಡ್ತೀವಿ ಅಂತ. ದಯವಿಟ್ಟು ನಮ್ಮ ಚಾನಲ್ಸ್ನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ TMW ಬೈಕ್ಸು ನಮ್ದೇ, TMW ಹೋಂಡಾನು ನಮ್ದೇ, ಎರಡು ಚಾನಲ್ಸ್ ನಮ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್. ನೆಕ್ಸ್ಟ್ ಒಂದು BS6 ಗಾಡಿ ಬಗ್ಗೆ ನಾವು ಒಂದು ಆಕ್ಟಿವ್ 125cc ಮಾಡ್ಬಿಟ್ಟು ನೆಕ್ಸ್ಟ್ ನಾವು ಡೈರೆಕ್ಟ್ ಆಗಿ ಎಲ್ಲಿ ಹೋಗ್ತೀವಿ ಅಂದ್ರೆ BS6 ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ BS6 ಟ್ರೈನಿಂಗ್ ಬಗ್ಗೆ ಅಂದ್ರೆ A to Z ಒಂದು ಗಾಡಿನ ಯಾವ ತರ ರಿಪೇರಿ ಮಾಡೋದ್ರಿಂದ ಹಿಡಿದು ಬಗ್ಗೆ ನಾವು ಎಲ್ಲಾನು ಹೇಳ್ಕೊಡ್ತೀವಿ. ಸರ್ವಿಸ್ ಮಾಡೋದು ಹೇಗೆ, ರಿಪೇರಿ ಮಾಡೋದು ಹೆಂಗೆ, ಗಾಡಿನ ಯಾವ ತರ ಓಡಿಸ್ಬೇಕು ಅನ್ನೋ ಒಂದು ವಿಷಯವರೆಗೂ ನಮ್ಗೆ ಹಿಂಗೆ ನೆಕ್ಸ್ಟ್ ನಿಮ್ಗೆ ಹೇಳ್ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಸ್ವಲ್ಪ ದೊಡ್ಡದಾಗಿರ್ತದ್ರು ದಯವಿಟ್ಟು ನಿಧಾನಕ್ಕೆ ನೋಡಿ, ಅದರಿಂದ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ನೀವು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀವಿ.